प्रकाश हुक्केरी हागू गणेश हुक्केरी अप्पा मक्कला जनसेवे भागदली यल्लडे परिचित बड़ जनतिया मनेगलली अड़के तयारिसलू इंदिगू अदेश्टो सौथे वलेगलना अवलंबिसितारे ಹಾಗಾಗಿ ಇದಕ್ಕೆ ಮುಕ್ತಿ ನೀಡಬೇಕು ಹಾಗೂ ಎಲ್ಲರ ಮನೆಗಳಲ್ಲೂ ಶುದ್ಧ ಅಡಿಗೆ ಅನಿಲ ದೊರಿಬೇಕು ಎನ್ನುವ ಉದ್ದೇಶದಿಂದ ಈ ಬಾರಿ ಉಚಿತ ಅಡಿಗೆ ಅನಿಲ ಸೌಲಭ್ಯವನ್ನ ಒದಗಿಸುವ ಯೋಜನೆ ಹಾಕಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅದು ಎಷ್ಟೋ ಜನ ರಾಜಕಾರಣಿಗಳು ಚುನಾಯಿತರಾಗಿ ಹೋದ ಬಳಿಕ ತಮ್ಮ ಕ್ಷೇತ್ರಕ್ಕೆ ಬರುವುದೇ ಅಪರೂಪ ಆಗಿಬಿಡುತ್ತೆ ಇನ್ನೋ ಸಂಸದರು ದೆಹಲಿ ಬೆಂಗಳೂರು ಅಂತ ತಮ್ಮ ಕ್ಷೇತ್ರದ ಜನರನ್ನೇ ಮರೆತು ಬಿಡುತ್ತಾರೆ ಆದರೆ ಸಂಸದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಮತ್ತು ಸದಲಗ ವ್ಯಾಪ್ತಿಯ ಮತದಾರರನ್ನ ಎಂದೂ ಮರೆತಿಲ್ಲ ಸಮಸ್ಯೆಗಳಿಗೂ ಅತ್ಯಂತ ಸರಳತೆಯಿಂದ ಸ್ಪಂದಿಸುತ್ತಾರೆ ಯಾರನ್ನು ಪಕ್ಷದ ಕಾರ್ಯಕರ್ತ ಹೌದೋ ಅಥವಾ ಅಲ್ಲವೋ ಅಂತ ವಿಚಾರವನ್ನೇ ಮಾಡೋಲ್ಲ ಬದಲಿಗೆ ಸಹಾಯ ಕೇಳಿ ಬಂದ ಪ್ರತಿಯೊಬ್ಬರೂ ಸಹ ಜನಸಾಮಾನ್ಯರು ಎಂದು ತಿಳಿದು ಸಹಾಯ ಹಸ್ತ ಚಾಚುತ್ತಾರೆ ಎಷ್ಟೋ ಜನ ಶಾಸಕರು ಸರ್ಕಾರಿ ಯೋಜನೆಗಳನ್ನ ತಮ್ಮ ಬೆಂಬಲಿಗರಿಗೆ ನೀಡಿ ಕೈ ತೊಳೆದುಕೊಳ್ತಾರೆ ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣರಾಗ್ತಾರೆ ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಸಿರುವ ಮತ್ತು ಪಕ್ಷಾತೀತವಾಗಿ ಸರ್ವೇಜನ ಸುಖಿನೋಭವಂತು ಅಂತ ಪ್ರಾರ್ಥಿಸುವ ಬಡವರ ಸಂಕಷ್ಟಗಳಿಗೆ ಮಿಡಿಯುವ ಇವರ ಹೃದಯ ವೈಶಾಲ್ಯತೆ ಎಂತಹವರನ್ನು ನಿಬ್ಬರಗಾಗಿಸುತ್ತೆ ತಾಲೂಕಿನ ಯಕ್ಸಂಬ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳ ಜನತೆಗೆ ಉಚಿತವಾಗಿ ಅಡುಗೆ ಅನಿಲ ವಿತರಿಸಿದ್ದಾರೆ ಫಲಾನುಭವಿಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಹಿಳಾ ಸಹಾಯ ಸಂಘಗಳಿಗೆ ಪ್ರೋತ್ಸಾಹ ಧನದ ಚೆಕ್ ವಿತರಿಸಲಾಯಿತು ಈ ಬಗ್ಗೆ ಮಾತನಾಡಿಸಿದಾಗ ಸಂಸದ ಪ್ರಕಾಶ್ ಹುಕ್ಕೇರಿ ಕಾರ್ಯಕರ್ತರು ಮತ್ತು ಸಂಘ ಸಂಸ್ಥೆಗಳ ನೆರವಿನಿಂದ 2271 ಬಡ ಪರಿಶಿಷ್ಟ ಕುಟುಂಬಗಳಿಗೆ ಸದ್ಯ ಅಡುಗೆ ಅನಿಲ ವಿತರಣೆ ಮಾಡಿದ್ದು ಮುಂಬರುವ ದಿನಗಳಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಗೂ ಅಡುಗೆ ಅನಿಲ ಹಂಚಿಕೆ ಮಾಡುವುದಾಗಿ ತಿಳಿಸಿದ್ದಾರೆ ನಾನು ಗಣೇಶ್ ಹುಕ್ಕೇರಿ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡಿಕೊಂಡ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಸುಮಾರು 750 ಸ್ತ್ರೀ ಶಕ್ತಿ ಸಂಘಗಳಿಗೆ ನಮ್ಮ 5,000 ರೂಪಾಯಿದಂತ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೇನು ದುಡ್ಡು ಬಂದಿತ್ತು ಅದರಲ್ಲಿ 750 ಸಹಕಾರ ಸಂಘಗಳಿಗೆ ಕೊಟ್ಟಿದ್ದೀವಿ ಚುನಾಯಿತ ನಮ್ಮ ಪ್ರತಿನಿಧಿಗಳು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರೂ ಕೂಡ ಈಗೇನು ನಮ್ಮ SC ST ಜನರಿಗೆ ಸುಮಾರು 2,200 ಗ್ಯಾಸ್ಗಳನ್ನು ನಾವು ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ದಾಗ ನಾವು ಏನು ನಿರ್ಣಯ ತಗೊಂಡಿವಿ ಅಂದ್ರೆ ಚಿಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಎಲ್ಲ SC ST ಜನರಿಗೆ ಪ್ರತಿಯೊಂದು ಮನೆಗೆ ಗ್ಯಾಸು ಕೊಡಬೇಕಂತ ಒಂದು ನಿರ್ಣಯ ತಗೊಂಡು ನಾವೆಲ್ಲರೂ ಮೀಟಿಂಗ್ದಾಗ ನಿರ್ಣಯ ತಗೊಂಡಿವು ಪ್ರಕಾಶ್ ಹುಕ್ಕೇರಿ ನೀವು ದುಡ್ಡು ಕೊಡ್ರಿ ಗಣೇಶ್ ಹುಕ್ಕೇರಿ ಕೊಡ್ರಿ ನಾವು ಎಲ್ಲರೂ ಕೊಡ್ತೀವಿ ಅಂತ ಎಲ್ಲ ಹಣವನ್ನು ಒಗ್ಗೂಡಿಸಿ ಇವತ್ತು ಅದನ್ನು ನಾವು
ಗ್ಯಾಸ್ ಏನು ಇದು ಮಾಡ್ತಾ ಮಾರಾಟ ಇದು ಏಜೆನ್ಸಿ ಅದಲ್ಲ ಅವರು ಈ ರೊಕ್ಕ ತುಂಬಿದೇವೆ ಮತ್ತೆ ಇದೇ ತರ ಮುಂದೆ ಕೂಡ ನಾವು ಜೊತೆ ಜೊತೆಗೆ ಈ ಭಾಗದ ಶಾಸಕರಾಗಿ ಇವತ್ತು ನೇರವಾಗಿ ಪ್ರತಿಯೊಂದು ಕುಟುಂಬದ ವಿಶೇಷವಾಗಿ ಇವತ್ತು ಎಸ್ಟಿ ಜನರಿಗೆ ಇವತ್ತು ನೇರವಾಗಿ ಇವತ್ತು ಎಲ್ಪಿಜಿ ಕೊಡುವಂತ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಿಂದ ಸಾಕಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ನಮ್ಮೆಲ್ಲ ಮುಖಂಡರ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಸರ್ಕಾರ ಕೊಟ್ಟಿದ್ದರು ಅವ್ರನ್ನ ಅತ್ಯಂತ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ ನಮ್ಮ ಜನತೆ ನಮ್ಮ ಸರ್ಕಾರ ಕೊಟ್ಟಿದ್ದರು ಅವ್ರು ನಮ್ಗೆ ಕೊಟ್ಟಂತ ಒಂದು ಧೈರ್ಯ ಒಂದು ಬೆಂಬಲ ಹಾಗೂ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದ್ದಂತ ನೇರವಾಗಿ ಇವತ್ತು ಹೇಳಿಕೊಡಿಸ್ತೀವಿ. ಇವತ್ತು ಸುಮಾರು ಮಾದರಿ ಇಂಡಿಯನ್ ಕಾರ್ಪೊರೇಷನ್ ಡೀಲರ್ ಆಗಲಿ ನಮ್ಮ ಚಿಕ್ಕೋಡಿ ದತ್ ಇಂಡಿಯನ್ ಆಯಿಲ್ ಡಿಸ್ಟ್ರಿಬ್ಯೂಟರ್ ಆಗಲಿ ಖಡಗ್ಲಾ ಇಂಡಿಯನ್ ಆಯಿಲ್ ಡಿಸ್ಟ್ರಿಬ್ಯೂಟರ್ ಆಗಲಿ ಹಾಗೂ ಸದಲ್ಗಾ ಇಂಡಿಯನ್ ಆಯಿಲ್ ಡಿಸ್ಟ್ರಿಬ್ಯೂಟರ್ ಆಗಲಿ ಸುಮಾರು ಬರೀ ಒಂದೂವರೆ ತಿಂಗಳಲ್ಲಿ ಇವತ್ತು ಬಿ ಪಿ ಎಲ್ ಕಾರ್ಡ್ ಪರ್ಮಿಷನ್ ತಗೊಂಡ ಇವತ್ತು ನಾವು ಇಷ್ಟು ಕನೆಕ್ಷನ್ ಮಾಡಿದೀವಿ. ಮುಂದಿನ ದಿನದಲ್ಲಿ ಎರಡು ಮೂರು ತಿಂಗಳಲ್ಲಿ ಇವತ್ತು ಯಾರ್ಯಾರ ಮನೆಯಲ್ಲಿ ಎಲ್ ಪಿ ಜಿ ಇಲ್ಲ ಅದನ್ನ ಬಗ್ಗೆ ಸರ್ವೆ ಮಾಡಿ ನೇರವಾಗಿ ನಮ್ಮ ಕಚೇರಿಗೆ ನಾವು ಅದನ್ನ ಅಪ್ಲಿಕೇಶನ್ ಕೂಡ ಕೇಳಿದೀವಿ. ಇನ್ನು ಉಚಿತವಾಗಿ ಗ್ಯಾಸ್ ವಿತರಣೆ ಮಾಡುವ ಈ ಖಾಸಗಿ ಯೋಜನೆಯ ಹಿಂದೆ ರಾಜಕೀಯ ದುರುದ್ದೇಶ ಇಲ್ಲ ಮತ್ತು ಫಲಾನುಭವಿಗಳನ್ನು ಬಿಪಿಎಲ್ ಅರ್ಹತೆಯ ಮೇಲೆ ಗುರುತಿಸಲಾಗಿದೆಯೇ ಹೊರತು ರಾಜಕೀಯವಾಗಿ ಅಲ್ಲ ಎಂದು ತಿಳಿಸಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಗ್ರಾಮಗಳ ವಿಕಾಸಕ್ಕೆ ಯಾವ ರೀತಿ ಮಹತ್ವ ಕೊಡುತ್ತಿದ್ದಾರೆ ಹಾಗೂ ಸ್ವಸಹಾಯ ಸಂಘಗಳು ಹಾಗೂ ದೇವಸ್ಥಾನಗಳ ಅಭಿವೃದ್ಧಿಯತ್ತ ಇವರ ಗಮನ ಹೇಗಿದೆ ಅನ್ನೋದನ್ನ ಹೇಳ್ತೀವಿ ಇನ್ನೊಂದು ಸ್ಮಾಲ್ ಬ್ರೇಕ್ ನಂತರ.